ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಮಾಚಿ, ಗಾಡ್, ಹೀಗ ಕಿರ್ಚೋದು ಬೆಚ್ಚಬಿದ್ದೆ ಗೊತ್ತಾ? ಏನ್ ಮಾಡ್ತಿದ್ದೆ ಇಲ್ಲಿ? ಡಿಟೆಕ್ಟಿವ್ ಕೆಲ್ಸ. ವಾಟ್? ಡಾಕ್ಟರ್ ಏನಂದ್ರು ಗೊತ್ತಾ? ಇಲ್ಲಿ ಒಬ್ಬೊಬ್ರು ಒಂದೊಂದು ಹೇಳ್ತಿದ್ದಾರೆ ಹರ್ಷ, ಅದಕ್ಕೆ ನಾನೇ ಸತ್ಯ ಕಂಡು ಹಿಡಿಯೋದಕ್ಕೆ ಹೊರಟಿದ್ದೀನಿ. ಸತ್ಯನ? ಹೇಗೆ? ವೇಟ್, ಚೆಕ್ ದಿಸ್. ಏನಕ್ಕಿದೆಲ್ಲ? ಡಿಎನ್ಎ ಟೆಸ್ಟ್ ಪ್ರಿಪ್ರೇಷನ್. ನಾನೇ ಆರ್ಯ, ನಾನೇ ಆರ್ಯ ಅಂತ ಆ ಮಿಸ್ಟ್ರಿ ಮ್ಯಾನ್ ಹೇಳ್ಕೊತಿದ್ದಾನಲ್ಲ, ಅದಕ್ಕೆ ಡಿಎನ್ಎ ಟೆಸ್ಟ್ ನ ಮಾಡಿಸಿ ಆ ರಿಪೋರ್ಟ್ ನ ಅವ್ರಿಗೆ ತೋರಿಸೋಣ ಅಂತ. ಜಾಸ್ತಿ ಸಿನಿಮಾಗಳು ನೋಡಿದ್ರೆ ಹೀಗೆ ಆಗೋದು ಹರ್ಷ. ಮಾನ್ಸಿ, ಸಂಜು ಸುಳ್ಳು ಹೇಳ್ತಿದ್ದಾನಂತ ಪ್ರೂವ್ ಮಾಡೋದಕ್ಕೆ ಇಷ್ಟೊಂದು ಪ್ರಿಪರೇಷನ್ ಎಲ್ಲ ಅವಶ್ಯಕತೆ ಇಲ್ಲ. ತಗೋ, ಡಾಕ್ಟ್ರು ಆಲ್ರೆಡಿ ಹೇಳಾಯ್ತು ಸಂಜು ಸಂಜುನೇ ಆರ್ಯವರ್ಧನ್ ಅಲ್ಲ ಅಂತ. ಆದ್ರೂ ಇದೊಂದು ಸಾಲಿಡ್ ಪ್ರೂಫ್ ಆಗತ್ತಲ್ವಾ? ಇದರಲ್ಲಿ ನಿನಗೆ ಸಂಜು ಅವರ ಡಿಎನ್ಎ ಸಿಗುತ್ತೆ, ಓಕೆ. ಬಟ್ ಇದನ್ನ ಮ್ಯಾಚ್ ಮಾಡೋದಕ್ಕೆ ದಾದಾ ಡಿಎನ್ಎ ಬೇಕಲ್ವಾ? ಈ ಸ್ಯಾಂಪಲ್ನ ಯಾವ್ದ್ರ ಜೊತೆ ಮ್ಯಾಚ್ ಮಾಡ್ತೀಯ ಮಾನ್ಸಿ? ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ. ಅನು. ವಾಟ್? ಐ ಮೀನ್, ಅನು ಹೊಟ್ಟೆಲಿರೋ ಮಗು ನಿನ್ ದಾದಾ ಆರ್ಯವರ್ಧನ್. ಆ ಮಗು ಡಿಎನ್ಎ ಏನಾದ್ರೂ ಆರ್ಯವರ್ಧನ್ ಅಂತ ಹೇಳ್ತಿದಾರಲ್ಲ ಈ ಮಿಸ್ಟ್ರಿ ಮ್ಯಾನ್, ಅವ್ರ ಡಿಎನ್ಎ ಜೊತೆ ಮ್ಯಾಚ್ ಆದ್ರೆ ಅವರೇ ಆರ್ಯವರ್ಧನ್ ಅಂತ ಪ್ರೂವ್ ಆಗುತ್ತಲ್ವಾ? ಆಮ್ ಐ ಕರೆಕ್ಟ್? ಮಾನ್ಸಿ, ನೀನು ಇನ್ನೂ ಕಾಂಪ್ಲಿಕೇಟ್ ಮಾಡಬೇಡ. ಇದನ್ನೆಲ್ಲ ಬಿಟ್ಟಾಕು, ಪ್ಲೀಸ್ ಲೀವ್ ದಿಸ್. ಬಟ್ ನಾನು ಬಂದೇ ಬರ್ತೀನಿ ಅನ್ನೋ ಗ್ಯಾರಂಟಿ ಇತ್ತ ನಿಮಗೆ? ನೂರಕ್ಕೆ ನೂರು. ಆದರೆ ಈ ನಿಮಗೆ ತಮಗೆ ಅನ್ನೋದೆಲ್ಲ ಯಾಕೋ ಸರಿ ಕಾಣ್ತಿಲ್ಲ ಆರ್ಯ, ಮುಜುಗರ ಅನ್ನಿಸ್ತಿದೆ. ಸಲುಗೆ ಸಹಜವಾಗೇ ಬರಬೇಕು ಅಲ್ವಾ? ಅದನ್ನು ಫೋರ್ಸ್ ಮಾಡೋಕ್ಕಾಗಲ್ಲ. ಸಲುಗೆ ಮಾತ್ರ ಅಲ್ಲ, ನಂಬಿಕೆನೂ ಅಷ್ಟೆ. ನಿನಗೆ ನನ್ನ ಮೇಲೆ ಹೇಗೆ ನಂಬಿಕೆ ಬಂತು? ನಾನು ಫೋರ್ಸ್ ಮಾಡಿ ಬಂದಿಲ್ಲ ಅಲ್ವಾ? ಪೂರ್ತಿ ನಂಬಿಕೆ ಬಂದಿದೆ ಅಂತ ಯಾರು ಹೇಳಿದ್ದು? ಅಲ್ಲ, ನೀವು ಹೇಳ್ತಿರ್ತೀರಲ್ಲ ಆರ್ಯನ್ಗೆ ನಾನು ಆಪ್ತ ಮಿತ್ರ, ಆಪ್ತ ರಕ್ಷಕ ಅಂತ. ಅವ್ರ ಸಂಸ್ಥೆಯಿಂದನೇ ಕಂತೆ ಕಂತೆ ದೋಚೋದು ಸರಿನಾ? ಅಕ್ರಮವಾಗಿ ಆಸ್ತಿ ಮಾಡಿದಿರಲ್ಲ, ನಿಮ್ಮನ್ನ ಹೇಗೆ ನಂಬೋದು? ಆರಾಧನಾ, ಸಂಜುಗೆ ತಾನು ಮಾಡ್ತಿರೋದು ಸರಿಯಲ್ಲ ಅಂತ ಗೊತ್ತಾಗ್ತಿದೆ ಅನ್ಸುತ್ತೆ. ಇನ್ನ ನಾವೇನು ಅವ ಕೇಳೋದು ಬೇಡ ಅನ್ಸುತ್ತೆ. ಅವನೇ ಒಪ್ಕೊಂಡ್ನಲ್ಲ ಸ್ವಲ್ಪ ಬ್ರೇಕ್ ಬೇಕು ಅಂತ. ವಾಪಸ್ ಬರಲಿ, ಸಮಯ ಕೊಡೋಣ. ನನಗೆ ಎಲ್ಲದ್ರ ಮೇಲೂ ನಮಗೆ ಹೋಗಕ್ಕೆ ಶುರುವಾಗಿದೆ ಅಮ್ಮ. ಇಲ್ಲಿವರೆಗೂ ನಾನು ನಂಬಿದ್ ಒಂದೇ ಪ್ರೀತಿ, ಅದು ವಿಶ್ವ ಮೇಲಿನ ಪ್ರೀತಿ. ನನ್ನ ಕಂಪ್ನಿ ಉಳಿಸೋದಕ್ಕೆ, ನನ್ನ ಪರ್ಸ್ನಲ್ ಲೈಫಲ್ಲಿ ಗೆಲ್ಲೋದಕ್ಕೆ ಕಾರಣನೇ ಆ ಪ್ರೀತಿ. ಆದರೆ ಈಗ ವಿಶುಗೆ ನನ್ನ ಕಂಡ್ರೆ ಆಗ್ತಾ ಇಲ್ಲ. ನನ್ನಿಂದ ದೂರ ಹೋಗಬೇಕು ಅಂತಿದ್ದಾನೆ. ಐ ಡೋಂಟ್ ನೋ ವಾಟ್ ಟು ಸೇ, ಐ ಡೋಂಟ್ ನೋ ಹೌ ಟು ಟೇಕ್ ಇಟ್. ನಂಬಿಕೆ ಕಳ್ಕೊಂಡೆ ಅಂತ ಮಾತ್ರ ಹೇಳಬೇಡಮ್ಮ. ಸಮಯಕ್ಕೆ ಎಲ್ಲಾನು ಸರಿ ಮಾಡೋ ಶಕ್ತಿ ಇದೆ. ಆದರೆ ಇದು ಮೆಡಿಕಲ್ ನೀಡಿರೋ ವಿಷಯ ಅಲ್ವಾ ಅಮ್ಮ? ಫಿಲಾಸಫಿ, ಆಧ್ಯಾತ್ಮದಿಂದ ಕಾಯಿಲೆ ವಾಸಿ ಆಗೋದಿಲ್ಲ. ಆಗುತ್ತೆ. ಫಿಲಾಸಫಿ, ಆಧ್ಯಾತ್ಮಿಕ ನಮ್ಮ ಮನಸ್ಸನ್ನು ಗಟ್ಟಿ ಮಾಡುತ್ತೆ. ಮನಸ್ಸು ಗಟ್ಟಿಯಾದರೆ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ. ಸತ್ತಿರೋರೆ ಮತ್ತೆ ಹುಟ್ಟಿ ಬರ್ತಾರಂತೆ,
ನಿನ್ನ ಗಂಡನಿಗೆ ವಾಸಿ ಆಗಲ್ವಾ? ಅದು ತಪ್ಪು ಅಂತ ಯಾಕೆ ಅನ್ಕೋತಿಯಾರಿ? ಮಗು ಹೊಟ್ಟೆ ಹಸಿದಾಗ ತಾಯಿ ಸರಿ ತಪ್ಪು ಅಂತ ಯೋಚನೆ ಮಾಡೋಕ್ಕಾಗಲ್ಲ, ಹೊಟ್ಟೆ ತುಂಬಿಸ್ಬೇಕು ಅಷ್ಟೆ. ಅರ್ಥಾಗ್ಲಿಲ್ವಾ? ಬಾ ಈ ಕುಡಿತ ಮಾತಾಡ, ಬಾ ಕೂತ್ಕೋ ಕೂತ್ಕೋ. ಏಯ್, ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.